ಏನೇನೋ ಆಗೋತ್ತವ. ಆದ್ರೆ ಸಾಗರ್ ಈಗ ಲಗ್ನ ಬೇಡ ಅನ್ಲಿಕ್ಕತ್ತಾನ. ಈ ಲಗ್ನನ ಒಳ್ಳೆ ಅನ್ಲಿಕ್ಕತ್ತಾನ. ನಾನು ಪ್ರೀತಿಸ್ತಿರೋದು ಸಾಗರ್ನ ಅಲ್ಲ, ಸೂರಜ್ನ ಅಂತ ಹೇಳ್ಕೊಳಕ್ ಸಂಕೋಚ ಆಗ್ತಾ ಇತ್ತು. ನನ್ನ ಮಗನ ಪರವಾಗಿ ನಾನು ಮಾತು ಕೊಡ್ಲಿಕ್ಕೆ, ನನ್ನ ದೊಡ್ಡ ಮಗನಿಗೆ ನಿಮ್ಮ ಮಗಳನ್ನ ತಂದ್ಕೊತೀನಿ. ಸಾಕು ಮುಚ್ಚಬಾಯಿ, ಇನ್ನೊಂದ್ ಮಾತು ನನ್ ಮುಂದೆ ಮಾತಾಡಿದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೋಡ. ಅಕ್ಕರೆ ಜೋರಾಗಿ ಮಾತಾಡಿ, ಹೊರಗಡೆ ಗೌರಿಯವ್ರ ಅಪ್ಪ ಬಾಯಿಂದ. ಗೌರಿ ಇಷ್ಟಪಟ್ಟಿರೋದು ನಿನ್ನ, ಆ ಮಾತು ಖರೆ ಅದ. ನಿನ್ನೊಂದು ಮಾತು ಕೇಳ್ದ, ಅವರಪ್ಪಂಗ ನನ್ನ ಮಾತು ಕೊಟ್ಟೇನೆ. ವೈನಿಗೂ ನಿಮ್ ಜೋಡಿ ಮಾತಾಡ್ಬೇಕು, ಹೊರಗೆ ಸುತ್ತಾಡ್ಬೇಕು ಅಂತ ಆಸೆ ಇರಂಗಿಲ್ಲೇನು? ಇವತ್ತು ಅವ್ನು ಗೌರಿನ ಕರ್ಕೊಂಡು ಹೊರಗೆ ಹೋಗಕ್ಕು, ಅಲ್ಲಿ ಎಂತ ಖರ್ಚು ಮಾಡ್ತಾ, ಗೌರಿಗೆ ಎಂತ ಕೊಡಿಸ್ತಾ? ರಾಜೀವ್ ನಂಬರ್ ಸಿಕ್ತಾ? ಪೂಜಾ ನೀನ್ ಎಂತ ಹೇಳ್ತಿದ್ದೆ, ನಂಗೆ ಏನು ಅರ್ಥ ಆಗಿದಿಲ್ಲ. ಅಷ್ಟು ಸಣ್ಣ ವಿಚಾರ ಆಗಿದ್ರೆ ನಾನೇನನ್ ಬಾ ಅಂತ ಕರಿತಿದ್ನ. ಇದೇ ಮೊದಲನೇ ಸರ್ತಿ ಅಲ್ಲ ನಾನು ಅವಳನ್ನ ನೋಡಿದ್ದು, ಮೂರನೇ ಸರ್ತಿ. ಮೂರ್ ಸರ್ತಿ ಬಂದಿದ್ಲ? ರಾಜೀವ್ ಅಂತ ಒಬ್ಬ ಕೆಲ್ಸಕ್ಕಿದ್ದ, ಅವನನ್ನ ಹುಡ್ಕೊಂಡು ಬಂದಿದ್ಲು. ಏನಂದೆ? ರಾಜೀವನ? ಗೌರಿ ಬಗ್ಗೆನ? ಅದೇ ಸೂರಜ್ ಅಣ್ಣಂಗ್ ನೋಡಿದಿವಲ್ಲ, ಅದೇ ಗೌರಿ ಬಗ್ಗೆನ? ಹೌದು, ಅದೇ ಗೌರಿ. ಅವತ್ ನಾವ್ ಅವ್ರ ಮನೆಗೆ ಹೋಗಿದ್ವಲ್ಲ, ಆಕಿನ. ಅವಳ್ ನಿಮ್ ಸ್ಕೂಲ್ಗೆ ಡೊನೇಷನ್ ಕೊಡಕ್ ಬಂದಿರ್ಬೋದು. ಅಷ್ಟ್ ಸಣ್ಣ ವಿಚಾರ ಆಗಿದ್ರೆ ನಾನೇನನ್ ಬಾ ಅಂತ ಕರಿತಿದ್ನ. ಇದೇ ಮೊದಲನೇ ಸರ್ತಿ ಅಲ್ಲ ನಾನು ಅವಳನ್ನ ನೋಡಿದ್ದು, ಮೂರನೇ ಸರ್ತಿ. ಮೂರ್ ಸರ್ತಿ ಬಂದಿದ್ಲ? ಅದಕ್ಕ ನೀ ಬಾ, ನಿನ್ ಜೊತೆ ಮಾತಾಡೋದದ ಅನ್ನಿ. ರಾಜೀವ್ ಅಂತ ಒಬ್ಬ ಕೆಲ್ಸಕ್ಕಿದ್ದ, ಅವನನ್ ಹುಡ್ಕೊಂಡ್ ಬಂದಿದ್ಲು. ಏನಂದೆ? ರಾಜೀವನ? ರಾಜೀವ್ ನಂಬರ್ ಸಿಕ್ತಾ? ಪೂಜಾ ಏನ್ ನಡೀತು ಅಂತ ಸರಿಯಾಗಿ ಹೇಳು. ನಾನ್ ನಿಮ್ ಮನೆಯಿಂದ ಬಂದೆ, ಇಲ್ಲಿ ಗೌರಿ. ಗೌರಿ ಈಕಿ ಯಾಕೆ ಬಂದಾಳ? ಇದು ಮೂರನೇ ಸರ್ತಿ ಆಕೆಲ್ ಬರ್ತಿರೋದು. ಇವತ್ತು ಎದ್ರಿಗೆ ಸಿಕ್ಕಾಳ. ಅವಳು ಯಾಕೆ ಇಲ್ಲಿಗೆ ಬರ್ತಾಳ ಅಂತ ಕೇಳಿದ್ರ ನಮ್ಮ ವಾರ್ಡನ್ ಬಾಯಿ ಬಿಡಂಗಿಲ್ಲ. ಆಕೆನೇ ನೇರವಾಗಿ ಕೇಳೋಣ. ನೇರವಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಜವಾಗ್ಲೂ ನಾನು ನಿಮ್ಗೆ ಇಷ್ಟ ಆಗಿದ್ದೀನಾ? ಕನೆ ಹೇಳ್ಬೇಕಂತಂದ್ರೆ ಇದು ಹಿಂಗ ಅಂತ ನಂಗೆ ಹೇಳಲಿಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮನ್ನು ಮೀಟ್ ಆಗಾಕ ಹೆದರ್ಕೊಂಡಿದ್ನಿ, ಮೀಟ್ ಆದಮೇಲೆ ಓಕೆ ಅನ್ಸ್ಲಿಕ್ಕೆ. ಅಂದರೆ ನನ್ನ ಬಗ್ಗೆ ನಿಮಗೆ? ಪ್ಲೀಸ್,
ಬೇಸರ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ನನ್ನ ಪ್ರೀತಿ ವಿಶ್ವಾಸನ ಯಾವತ್ತೂ ಅನ್ಮನ್ಸೋದಿಲ್ಲ. ಆದ್ರೆ ಈ ಪರಿಸ್ಥಿತಿಗೆ ನಂಗೆ ಹೊಂದ್ಕೊಳ್ಳಿಕ್ಕೆ ಟೈಮ್ ಬೇಕು ಅನ್ಸ್ಲಿಕ್ಕತ್ತದ. ನಾನು ನಿಮ್ಮ ಮನಸ್ಸನ್ನ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಬಹಳ ಕರೆ ಅದ. ಮಾತಕ್ಕಿಂತ ಮೌನ್ದಾಗ ಜಾಸ್ತಿ ಅರ್ಥ ಅದ. ನೀವೇನು ಅನ್ಕೊಳ್ಳೋದಿಲ್ಲ ಅಂತಂದ್ರ ನಾನು ನಿಮ್ಮನ್ನ ಹೆಸರಿಟ್ಟು ಗೌರಿ ಅಂತ ಹೇಳ್ಬೋದಲ್ಲ. ಹೇಳಿ ಲಕ್ಷ್ಮಮ್ಮ ಅವರೇ. ಹೇಳೋದೇನದ, ನೀವು ರಾಜೀವ್ನ ಹುಡ್ಕೊಂಡು ಯಾಕೆ ಬಂದಿದ್ರಿ ಅಂತ ಕೇಳಕ್ಕ ಇಬ್ರು ಹುಡುಗಿರು ಬಂದಿದ್ರು. ಒಬ್ಬಾಕಿ ನಮ್ಮ ಆಶ್ರಮದಲ್ಲೇ ಇರ್ತಾಳ, ಇನ್ನೊಬ್ಬಾಕಿ ಆಕೆ ಗೆಳತಿ. ಬಿಳಿ ಸೀರೆ ಉಟ್ಕೊಂಡಾಳ. ನೀವು ಆಕೆ ಮನೆಗೆ ಲಗ್ನ ಆಗಿ ಹೋಗ್ತೀರಂತ ಅವಳ. ಆಮೇಲೆ ನೀವೇನು ಹೇಳಿದ್ರಿ? ನಾ ಏನು ಹೇಳಿಲ್ಲ. ಆದ್ರೆ ಆ ಹುಡುಗಿ ಭಾಳ ಶಾಣ್ಯಾಕಿ ಅದಾಳೆ. ಇದೇ ಈಗ ಆಟೋ ಹತ್ತಿ ಹೋಗಕತ್ತಾಳ, ನಾನು ಇಲ್ಲೇ ನೋಡಕತ್ತೇನಿ. ಆಕೆ ಕೈಯಾಗ ಅಡ್ರೆಸ್ಸಿನ ಚೀಟಿ ಅದ ಅಂತ ನನಗೆ ಅನುಮಾನ. ನಿಮಗೆ ರಾಜೀವನ ಅಡ್ರೆಸ್ ಕೊಟ್ಟಿದ್ನಲ್ಲ, ಇವರು ಅವನ್ನೇ ಹುಡ್ಕೊಂಡು ಹೊಂಟಂಗೆ ಕಾಣ್ತದ. ಸುರೇಶ್, ನನಗೆ ಹೋಗ್ಬೇಕಾಗಿದೆ, ನಾನು ನಿಮ್ಮನ್ನ ನಾಳೆ ಮೀಟ್ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಗೌರಿ? ಹೇಳಿ, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಇಲ್ಲ, ಅಂತ ಸೀರಿಯಸ್ ವಿಚಾರ ಏನಿಲ್ಲ, ನಾನು ನಿಮಗೆ ಸಂಜೆ ಫೋನ್ ಮಾಡ್ತೀನಿ. ಹಾಂ ಅಲ್ಲ, ಪುರಾಣ ಕಾಲದ ವಾತಾಪಿಪುರದ ರಾಜವಾಡೆಯ ಈಗಿನ ರಾಜಮಾತೆ ರಾಧಾಬಾಯಿ ಸರದೇಶ್ ಪಾಂಡೆ ನೋಡಿ ನೋಡ್ಲಾರ್ದಾಗ ಹಂಗೆ ಹೊಂಟಿ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಯಾಕೆ ಶಾಕ್ ಆಯ್ತಾ? ರಾಜೀವ್ನ ಹುಡ್ಕೊಂಡು ಯಾಕೆ ಕಲಿತಿದ್ದೆ? ಯಾಕೋ ಏನಾಯ್ತೋ? ಛೇ, ತಪ್ಪಿಸ್ಕೊಬಿಟ್ಟ. ಗೊತ್ತಾಯ್ತು. ಹೇಗೆ? ಇವಾಗ ತಾನೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಅವ್ರು ಬರೋಕ್ಕಿಂತ ಮುಂಚೆ ಹಿಡಿದಾಗ್ತಾ ಇದೆ. ಅದೇ ತಪ್ಪಿಸ್ಕೊಬಿಟ್ರು. ಅವನ್ನ ಸುಮ್ಮನೆ ಬಿಡಬಾರ್ದೆ ಕಣೋ. ಬಿಡ್ತೀನದ ತಣ್ಣ. ನಮ್ಮಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನಿಗೆ, ಅವನ ಜೀವ ಸಹಿತ ಉಳ್ಸಲ್ಲ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಅಮ್ಮರೆ, ಈಗ ಅಶೋಕನು ರಾಮಣ್ಣನು ನಾನು ನೋಡ್ಬಿಟ್ರು. ನಿನ್ನ ಜೊತೆ ಸಂಸಾರ ಮಾಡೋದು ಆ ಅಮೃತ ಅಲ್ಲ. ನನಗ್ ಸೇರ್ಬೇಕಾಗಿರೋ ಪ್ರೀತಿನ ಆ ಅಮೃತ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಂತ್ರೆ ನಿನ್ನ ಪಾಲಿಗೆ, ನಿನ್ನ ಮನೆಯವರ ಪಾಲಿಗೆ. ಆವಾಗಿ ಕಾಡ್ತೀನಿ ಅರ್ಜುನ್, ಜಾಗ್ರತೆ. ನಾನ್ ಜನ್ನಿ ಮಾತಾಡ್ತಿರೋದು. ಜನಿ ಬ್ರೋ, ಹೇಳು ಹೆಂಗಿದ್ಯಾ? ಹಾ ಮ್ಯಾಮ್, ಐ ಆಮ್ ಫೈನ್. ಆದ್ರೆ ಅದು ಗುರು ಸರ್ ಶನಾಯನ ಆಫೀಸ್ ಕರ್ಕೊಂಡು ಬಂದಿದ್ರು. ಯಾಕೆ? ನಾನು ಒಂದು ಮೀಟಿಂಗ್ಗೆ ಅಂತ ಹೊರಟೆ, ಮಧ್ಯದಲ್ಲೇ ಆಫೀಸಿಂದ ಒಂದು ಕಾಲ್ ಬಂತು. ಏನಂತ? ಮ್ಯಾನೇಜರು ಊಟ ಮಾಡ್ತಾನೆ, ಕುಸ್ತು ಬಿದ್ದಿದ್ದಾರೆ ಅಂತ. ಅವ್ರು ಯಾಕೆ ಸತ್ರು ಅಂತ ಗೊತ್ತಾಯ್ತಾ? ನಾವು ಮೊದಲು ಹಾರ್ಟ್ ಅಟ್ಯಾಕ್ ಆಗಿರಬೇಕು ಅಂತ ಅಂದ್ಕೊಂಡು, ಆದರೆ ಆಗಿದ್ದೇ ಬೇರೆ. ಫುಡ್ ಇನ್ಫೆಕ್ಷನ್ ಆಗಿ ಪಾಯ್ಸನಾಗಿ ಟರ್ನ್ ಆಯ್ತಾ? ಅಥವಾ ಯಾರಾದರೂ ಫುಡ್ಡಲ್ಲಿ ಬೇಕು ಅಂತ ಪಾಯ್ಸನ್ ಹಾಕಿದ್ರಾ? ಯಾಕಂದರೆ ಊಟ ನಿಮ್ಮನೆಯಿಂದನೇ ಬಂದಿದ್ದು ಅಂತ ಹೇಳಿದ್ರೆ
ನಿಮ್ಮ ಮನೇಲೇನು ವಿಚಾರಿಸ್ಲಿಲ್ವಾ? ಮನೇಲಿ ವಿಚಾರಿಸೋಣ ಅಂತಲೇ ಬಂದೆ ಮೇಡಮ್. ಅಷ್ಟೊತ್ತಿಗಾಗಲೇ ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ಲು. ಯಾರು ನೀನು? ಅದೆಲ್ಲ ಆಮೇಲೆ. ಆ!